ಜೀನತ್ ಹಾಗೂ ಅವರ ಫ್ಯಾಮಿಲಿ ಸಮೇತ ಇವತ್ತು ನಮ್ಮ ಸುರಕ್ಷಾ ಸೇವಾ ಆಶ್ರಮಕ್ಕೆ ಬಂದಿದ್ದಾರೆ. ಕಾರಣ ಅವರಿಗೆ ಒಂದು ಹೆಣ್ಣು ಮಗು ಹುಟ್ಟಿದೆ, ತುಂಬಾ ಸಂತೋಷ ಆಯ್ತು ಅವರಿಗೆ. ಅದರ ಲೆಕ್ಕದಿಂದ ನಮ್ಮ ಆಶ್ರಮಕ್ಕೆ ಅವರು ಊಟ ಕೊಡ್ತಾ ಇದ್ದಾರೆ. ಇವತ್ತು ದೇವ್ರ ಅವರಿಗೆ ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ. ನಮ್ಮ ಇಡೀ ಸುರಕ್ಷಾ ಸೇವಾ ಆಶ್ರಮದವ್ರದ್ದು ಆಶೀರ್ವಾದ ಇದೆ. ತುಂಬಾ ಥ್ಯಾಂಕ್ಸ್ ಅವರಿಗೆ, ದೇವ್ರು ಒಳ್ಳೇದು ಮಾಡಲಿ. ಅವರ ಹಸ್ಬೆಂಡ್ ಆದ ಮುಸ್ತಫ ಅವರು ಇಲ್ಲ, ನಮ್ಮಟ್ಟಿಗಿಲ್ಲ, ಅವ್ರು ಹೊರದೇಶದಲ್ಲಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ನಮ್ಮ ಕಡೆಯಿಂದ. ಮೇಡಮ್ ಹೇಳಿ, ಫಸ್ಟ್ ನಮ್ಮಲ್ಲಿ ಬಂದು ವಿಸಿಟ್ ಕೊಟ್ಟು ಮಗು ಒಂದು ಫಂಕ್ಷನ್ ಅನ್ನು ಆಚರಿಸ್ಕೊಂಡಿದ್ದ, ಹೇಗೆ ಅನಿಸಿತ್ತು ನಿಮಗೆ? ಹಾಗೂ ಮೇಡಮ್ಗೆ ತುಂಬ ಖುಷಿ ಆಯಿತು. ಅವ್ರು ಹೇಳಿದ್ರು ನಮಗೆ ಕೇಕ್ ಕಟ್ ಮಾಡೋದು ಬೇಡ, ವಿಡಿಯೋ ಬೇಡ, ನಾವು ಹಾಲು ಒಂದು ಅನ್ನದಾನ ಮಾಡಿ ಹೋಗ್ತೇವೆ ಅಂತ ಹೇಳಿದ್ರು. ಇದನ್ನು ನಾವೇ ಮಾಡಿರೋದು, ಯಾಕಂದರೆ ಇವರನ್ನು ನೋಡಿರೋ ಫ್ಯಾಮಿಲಿಯಲ್ಲಿ ಇನ್ನೂ ಯಾರಾದರೂ ಬಂದು ಈ ಫಂಕ್ಷನ್ ಆಚರಿಸ್ಕೊಳ್ಳಲಿ ಅಂತ ಹೇಳಿ ನಾವೇ ಮಾಡಿರೋದು. ತುಂಬ ಥ್ಯಾಂಕ್ಸ್ ಅವರಿಗೆ. ಹಾಗೂ ಅವರ ಸಂತೋಷವನ್ನು ನಮ್ಮವರೊಟ್ಟಿಗೆ ಹಂಚಿಕೊಂಡಿದ್ರು. ನಮ್ಮ ಲೆಕ್ಕದಲ್ಲಿ ಒಂದು ಸರ್ಟಿಫಿಕೇಟ್ ಅವರಿಗೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭಾಶಯಗಳು ಐಸವರಿಗೆ ಹುಟ್ಟಬದ ಶುಭಾಶಯಗಳು. ಐಸ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೆಯ ಮೇಲೆ ಐಸ ಆರೋಗ್ಯ ಕಾಪಾಡಿ. ಐಸವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ, ಐಸ ಆರೋಗ್ಯ ಕೊಟ್ಟು ಕಾಪಾಡಿ. ಐದವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಟು ಐಸ ಆ್ಯಂಡ್ ಗಾಡ್ ಬ್ಲೆಸ್ ಯು.